ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ನಾನು ನಿಮಗೆ ಇನ್ನೊಂದು ಒಳ್ಳೆಯ ಈಸಿ ಮೆಥಡಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಡಿಸೈನ್ ಇರೋವಂಥ ಫ್ರಾಕನ್ನು ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದೊಂದು ಮೆಟೀರಿಯಲ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದೊಂದು ನೆಟ್ಟೆಡ್ ಫ್ರಾಕ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಮತ್ತು ಇದು ಸ್ಟಿಚಿಂಗ್ ಮಾತ್ರ ತುಂಬಾ ಈಸಿ ಮೆಥಡು. ನಾನು ನಿಮಗೆ ಅಂಬ್ರೆಲಾ ಕಟಿಂಗ್ಸು, ಅಂಬ್ರೆಲಾ ಫ್ರಾಕ್ ಎಲ್ಲ ನಿಮಗೆ ತೋರಿಸಿದ್ದೀನಿ, ಆದರೆ ಇದು ಅದಕ್ಕಿಂತನೂ ಈಸಿ ಮೆಥಡ್ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಸಣ್ಣ ಸಣ್ಣದಾಗಿ ಫ್ರಿಲ್ಲನ್ನು ಇಟ್ಟು ಸ್ಟಿಚಿಂಗ್ ಮಾಡಿರೋ ಅಂಥದ್ದು. ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಎಲ್ಲ ಹೇಗೆ ಫಿಲ್ಟ್ ಕೊಟ್ಟಿರೋವಂಥದ್ದು ಅಥವಾ ಫ್ರಿಲ್ ಕೊಟ್ಟಿರೋವಂಥದ್ದು ಅನ್ನೋದು ನರಿಗೆ ಇಟ್ಟು ಸ್ಟಿಚ್ ಮಾಡಿರೋವಂಥದ್ದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚಿಕ್ಕ ಚಿಕ್ಕದಾಗಿ ನರಿಗೆಯನ್ನು ಇಟ್ಟು ಸ್ಟಿಚಿಂಗ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದಕ್ಕೆ ಲೈನಿಂಗ್ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮತ್ತು ತುಂಬ ಈಸಿ ಮೆಥಡಲ್ಲಿ ಸ್ಟಿಚಿಂಗ್ ಮಾಡ್ಬೋದಾದಂಥ ಫ್ರಾಕ್ ಇದು. ಆದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಆಗಿರೋಂಥ ಒಂದು ಫ್ರಾಕ್ ಇದು. ನಿಮ್ಮ ಹತ್ರನೂ ಕೂಡ ನೆಟ್ಟೆಡ್ ಸ್ಯಾರಿ ಇತ್ತು ಅಂದರೆ ನೋಡಿ, ನಿಮ್ಮ ಮಕ್ಕಳಿಗೆ ಈ ರೀತಿ ಸ್ಟಿಚಿಂಗ್ ಮಾಡ್ಬೋದು, ದೊಡ್ಡವರು ಕೂಡ ಹಾಕೋಬೋದು. ನಾನಿಲ್ಲಿ ಸುಮಾರು ಒಂದು 9 ವರ್ಷದ ಒಂದು ಮಗುಗೆ ಈ ಫ್ರಾಕನ್ನು ಸ್ಟಿಚಿಂಗ್ ಮಾಡಿರೋಂಥದ್ದು. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಅಂದರೆ ಅಂಬ್ರೆಲಾ ಫ್ರಾಕನ್ನು ತೋರಿಸಿದ್ನಲ್ಲ, ಆ ವಿಡಿಯೋದಲ್ಲಿ ಇದರದ್ದು ಮೆಜರ್ಮೆಂಟನ್ನು ನಾನು ಕೊಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ಮೆಜರ್ಮೆಂಟನ್ನು ನಾನು ಕೊಟ್ಟಿಲ್ಲ. ನೋಡ್ತಾ ಇರ್ಬೋದು ಈಗ ಇದರದ್ದು ಮೆಟೀರಿಯಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ಯಾರಿ ಸ್ವಲ್ಪ ದೂರ ಅಂದರೆ ಒಂದು 1.5 ಮೀಟ್ರಷ್ಟು ಮೇಲೆ ಕೆಳಗೆ ಎರಡೂ ಸೈಡು ಇದಕ್ಕೆ ಒಂದು ಬಾರ್ಡರ್ ಇದೆ, ಡಿಸೈನರ್ ಬಾರ್ಡರು, ಎಂಬ್ರಾಯ್ಡಿಂಗ್ ಬಾರ್ಡರು. ಆದರೆ ಇನ್ನು ಉಳಿದ ಭಾಗದಲ್ಲಿ ಬಾರ್ಡರ್ ಇಲ್ಲ, ಅದನ್ನು ನಾನು ಫ್ರಂಟಿಗೆ ಮತ್ತು ಬ್ಯಾಕ್ಗೆ ಡಿವೈಡ್ ಮಾಡಿ ಉಳಿದಿರೋ ಅಂಥದ್ದನ್ನು ಸ್ವಲ್ಪ ಫುಲ್ಲಾಗಿ ಪ್ಲೇನ್ ಪೀಸ್ ಬಂದಿತ್ತು ಅದನ್ನು ಬ್ಯಾಕ್ ಸೈಡಿಗೆ ಅಡ್ಜಸ್ಟ್ ಮಾಡಿ ಕಟಿಂಗನ್ನು ಮಾಡಿದ್ದೀನಿ. ಮತ್ತೆ ನೋಡಿ, ಇದು ಲೈನಿಂಗು. ನಾನು ಇದಕ್ಕೆ ಸ್ಯಾಟಿನ್ ಲೈನಿಂಗನ್ನು ಯೂಸ್ ಮಾಡಿದ್ದೀನಿ, ಕಾಟನ್ ಆಗಿರ್ಬೋದು, ಪಾಲಿಸ್ಟರ್ ಆಗಿರ್ಬೋದು, ಅದು ಯಾವುದನ್ನು ಯೂಸ್ ಮಾಡಿಲ್ಲ. ಇದು ಸ್ಯಾಟಿನ್ ಲೈನಿಂಗು, ಯಾಕಂದರೆ ಇದು ಮೇನ್ ಫ್ಯಾಬ್ರಿಕ್ ಬಂದು ನೆಟ್ಟೆಡ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ರೀತಿ ಸ್ಯಾಟಿನ್ ಬಟ್ಟೆನಲ್ಲಿ 3 ಕ್ವಾಲಿಟಿ ಬರುತ್ತೆ, ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಮತ್ತು ಇದು ಸ್ಯಾರಿ ಮೆಟೀರಿಯಲ್ಲು, ಇದನ್ನು ಸ್ಯಾರಿಯಾಗೂ ಕೂಡ ಉಪಯೋಗಿಸ್ಕೊಳ್ಬೋದು. 1 ಮೀಟರ್ ಬಂದು 150 ರುಪೀಸ್ವರೆಗೂ ಇದೆ. ನಾನು ಅದನ್ನೇ ಇದಕ್ಕೆ ಲೈನಿಂಗಾಗಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಫ್ರಾಕ್ಗೆ ಇನ್ನೂ ಕೂಡ ಒಳ್ಳೆ ಲುಕ್ ಬಂದಿದೆ. ಫ್ರೆಂಡ್ಸ್, ಈಗ ಇದ್ರದ್ದು ಕಟಿಂಗನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಇದನ್ನು ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ, ಇದು ಕಂಪಲ್ಸರಿ. ಯಾಕೆ ಅಂತಂದರೆ, ನೀವು ಆಲ್ರೆಡಿ ಈಗ ವಿಡಿಯೋದಲ್ಲಿ ನೋಡಿದ್ದೀರಾ, ಇದು ಶೋಲ್ಡರ್ ಲೆಸ್ ಲೈನಿಂಗ್ ಆಗಿರೋದ್ರಿಂದ, ಆಫ್ ಲೈನಿಂಗ್ ಆಗಿರೋದ್ರಿಂದ ನಾವು ಪೇಪರ್ ಕಟ್ಟಿಂಗ್ ಮಾಡಲೇಬೇಕು. ನಾನು ಮೆಜರ್ಮೆಂಟನ್ನು ಕೂಡ ಇಲ್ಲಿ ತೋರಿಸಿದ್ದೀನಿ, ಅದ್ರ ಪ್ರಕಾರ ಅದೇ ವಯಸ್ಸಿನ ಮಗು ಆದರೆ ನೀವು ಇದೇ ಮೆಜರ್ಮೆಂಟನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಆಲ್ರೆಡಿ ಈಗ ಪೇಪರ್ ಕಟ್ಟಿಂಗ್ ಎಲ್ಲ ಆಗಿದೆ. ನೋಡಿ, ನಾನು ಇದಕ್ಕೆ ಬ್ಯಾಕ್ ಸೈಡ್ಗೆ ಡಬಲ್ ಪೀಸನ್ನು ತೊಗೊಂಡಿದ್ದೀನಿ. ಯಾಕಂತಂದರೆ ಫ್ರಾಕು ಸ್ವಲ್ಪ ವೆಯ್ಟ್ ಆಗಿಬಿಡತ್ತೆ ಲೈನಿಂಗು ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ. ಸಿಂಗಲ್ ಪೀಸನ್ನು ಕೊಟ್ಟರೆ ಬೇಗ ಅದು ಬಟ್ಟೆ ಏನಾಗೋದು ಹಾಳಾಗಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ಡಬಲ್ ಪೀಸನ್ನು ಕೊಡಬೇಕು. ನಾನಿಲ್ಲಿ ಫ್ರಂಟು ಬ್ಯಾಕಿಗೆ ಡಬಲ್ ಡಬಲ್ ಪೀಸನ್ನೇ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ನಾವೇನು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನು ಅದೇ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಕಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ತುಂಬಾ ಈಸಿ ಮೆಥಡ್ ಇದೆ. ವಿಡಿಯೋ ಇನ್ನೂ ಕೂಡ ಕಂಟಿನ್ಯೂ ಆಗತ್ತೆ. ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ತುಂಬಾ ಈಸಿ ಮೆಥಡ್ ಇದೆ, ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ, ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್.